ಬೆಂಗಳೂರು ಗ್ರಾಮಾಂತರದ ನಂತರ ಮತ್ತೊಂದು ಹೈ ಪ್ರೊಫೈಲ್ ಕ್ಷೇತ್ರ, ಮತ್ತೊಂದು ಹೈ ಪ್ರೊಫೈಲ್ ಕ್ಷೇತ್ರ ಬೆಳಗಾವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರೆ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು. 178,437 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ. ಬಹಳ ಪ್ರತಿಷ್ಠೆಯ ಕಣ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಲಿವಿಂಗ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತೀವಿ, ಆ ರೀತಿಯಲ್ಲೆಲ್ಲ ಪ್ರಯತ್ನ ಪಟ್ಟರು ಮಗನನ್ನ ಗೆಲ್ಲಿಸಿಕೊಳ್ಳೋದು ಆಗಲಿಲ್ಲ. ಇಲ್ಲಿ ವಿಧಾನಸಭಾ ಕ್ಷೇತ್ರವಾರು ವಿವರಗಳನ್ನು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಲೀಡ್ ತಗೊಂಡು, ಬಿಜೆಪಿಗೆ ಲೀಡ್ ಬಂದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ, ಸಣ್ಣ ಪುಟ್ಟ ಲೀಡ್ ಅಲ್ಲ ಅದು. 8 ವಿಧಾನಸಭಾ ಕ್ಷೇತ್ರಗಳು ಅರಭಾವಿ, ಗೋಕಾಕ್, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮೀಣ, ಬೈಲಹೊಂಗಲ, ಸವದತ್ತಿ ಮತ್ತು ರಾಮದುರ್ಗ. ಅರಭಾವಿ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ ಶಾಸಕರು 21,475 ಮತಗಳ ಲೀಡ್ ಕೊಟ್ಟಿದ್ದಾರೆ ಬಿಜೆಪಿ. ಗೋಕಾಕ್ ರಮೇಶ್ ಜಾರಕಿಹೊಳಿ 23,897 ಮತಗಳ ಲೀಡ್ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಒಟ್ಟಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಯ ವಾಚ ಮನಸ ಕೆಲಸ ಮಾಡಿದ್ರು, ತನು ಮನ ಧನಗಳಿಂದ ಕೆಲಸ ಮಾಡಿದ್ರು ಅನ್ನೋ ವಿಷಯದಲ್ಲಿ ಯಾರಿಗೂ ಯಾವುದೇ ಸಂಶಯಗಳ ಬೇಡ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಫೈಟ್ ನೆನಪಿದ್ದವ್ರಿಗೆ ಅದು ಗೊತ್ತಾಗುತ್ತೆ. ಬೆಳಗಾವಿ ಉತ್ತರ ಆಸಿಫ್ ಸೇಠ್ ಕಾಂಗ್ರೆಸ್ ಶಾಸಕ ಬಿಜೆಪಿಗೆ 2,401 ಮತಗಳ ಲೀಡ್ ಬಂದಿದೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ, 2,401 ಮತಗಳ ಲೀಡ್ ಬಂದಿದೆ. ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್ ಬಿಜೆಪಿ ಶಾಸಕರು 73,270 ಮತಗಳ ಲೀಡ್ ಕೊಟ್ಟಿದ್ದಾರೆ. ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಸಚಿವೆ ಅವರ ಪುತ್ರನೇ ಕ್ಯಾಂಡಿಡೇಟು, 50,529 ಮತಗಳ ಲೀಡ್ ಇಲ್ಲಿ ಬಿಜೆಪಿಗೆ ಬಂದಿದೆ. 50,529 ಮತಗಳ ಲೀಡ್ ಬಿಜೆಪಿಗೆ ಬಂದಿದೆ. ಬೈಲಹೊಂಗಲ ಮಹಂತೇಶ್ ಕೌಜಲಗಿ ಕಾಂಗ್ರೆಸ್ ಶಾಸಕರು 21,397 ಮತಗಳ ಲೀಡ್ ಬಿಜೆಪಿಗೆ ಬಂದಿದೆ. ವಿಶ್ವಾಸ್ ವೈದ್ಯ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಗೆ ಲೀಡ್ ಕೊಡಿಸಿದ್ದಾರೆ, 16,951 ಮತಗಳ ಲೀಡ್. ಸವದತ್ತಿಯ ಶಾಸಕ ವಿಶ್ವಾಸ್ ವೈದ್ಯ. ರಾಮದುರ್ಗ ಅಶೋಕ್ ಪಟ್ಟಣ್ ಕಾಂಗ್ರೆಸ್ ಶಾಸಕರು 394 ಮತಗಳ ಲೀಡ್ ಕೊಡಿಸಿದ್ದಾರೆ ಕಾಂಗ್ರೆಸ್ಗೆ. ಈ ಮೂಲಕ ಜಗದೀಶ್ ಶೆಟ್ಟರ್ 178,437 ಮತಗಳ ಅಂತರದಿಂದ ಗೆಲುವನ್ನ ಪಡೆದರು. ಪ್ರಶಾಂತ, ಶಾಸಕಿ ಸಚಿವೆ ಪ್ರಭಾವಿ ಸಚಿವೆ ತಮ್ಮ ಮಗನಿಗೆ ಟಿಕೆಟ್ ತಗೊಂಡು ಬಂದು ತಮ್ಮದೇ ಕ್ಷೇತ್ರದಲ್ಲಿ ಲೀಡ್ ಕೊಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಚಸ್ಸು ಪಕ್ಷದಲ್ಲಿ ಸರ್ಕಾರದಲ್ಲಿ? ಎರಡು ಸಂಗತಿಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಪದೇ ಪದೇ ಹೇಳ್ತಾ ಇದ್ರು ಪಂಚಮಸಾಲಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ, ಪಂಚಮಸಾಲಿ ಮತಗಳನ್ನು ಬಿ ಜೆ ಪಿಯಿಂದ ಒಡೆದು ತಂದು ನಾವು ಚುನಾವಣೆಯನ್ನು ಗೆಲ್ತೀವಿ ಅಂತ. ಪಂಚಮಸಾಲಿ ಫ್ಯಾಕ್ಟರ್ ವರ್ಕ್ ಆಗಿಲ್ಲ, ಅದು ಯಾವತ್ತೂ ಲೋಕಸಭಾ ಚುನಾವಣೆಯಲ್ಲಿ ವರ್ಕ್ ಆಗಿಲ್ಲ. ಮತ್ತು ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಲಿಂಗಾಯತ ಅಂತ ಆಗುತ್ತೆ, ಅದು ಒಂದು ಲಿಂಗಾಯತ ಅಂತ ಆಗುತ್ತೆ. ಮತ್ತು ಅದು ಆ ಲಿಂಗಾಯತು ಮೋದಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಅದು ಒಡೆದು ಓಟ್ಗಳನ್ನು ಕೊಡಲ್ಲ ಬಹಳಷ್ಟು ಸಾರಿ, ಸ್ವಲ್ಪ ಮಟ್ಟಿಗೆ ಕೊಡತ್ತೆ ನಿಮ್ಮ ಉಪಜಾತಿಗಳಲ್ಲಿ, ಆದರೆ ಒಂದು ದೊಡ್ಡ ಫ್ಯಾಕ್ಟರ್ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಆಶಯ ಕಾಂಗ್ರೆಸ್ಗೇನಿತ್ತು. ಅದಕ್ಕೆ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ಟರು, ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಟ್ಟರು, ವರ್ಕ್ ಆದಂತೆ ಕಾಣ್ತಿಲ್ಲ. ನನಗನ್ಸುತ್ತೆ ಅಜಿತ್, ಅದೊಂದು ಫ್ಯಾಕ್ಟರ್ ಮೇಲೆ ತುಂಬ ರಿಲಯನ್ಸ್ ಕಾಂಗ್ರೆಸ್ ಮಾಡುತ್ತೆ ಪ್ರತಿ ಬಾರಿ. ಬಟ್ ಬರೀ ಪಂಚಮಸಾಲಿ ಪಂಚಮಸಾಲಿ ಮಾಡುವಾಗ ಉಳಿದ ಲಿಂಗಾಯತ ಉಪಜಾತಿಗಳು ಒಟ್ಟಾಗ್ಬಿಡ್ತವೆ. ಕರೆಕ್ಟ್ ಕರೆಕ್ಟ್. ಈ ಆತಂಕ ನೀವು ಈ ಪಂಚಮಸಾಲಿ ಅಂತಕ್ಕಂಥ ಫ್ಯಾಕ್ಟರನ್ನು ತುಂಬ ಮಾಡಿದಂತ ನೋಡಿ, ಅರುಣ್ ಕುಮಾರ್ ಪೂಜಾರಿ ಯಾಕೆ ಸೋತರು ರಾಣೆಬೆನ್ನೂರಲ್ಲಿ, ಶಂಕರ್ ಪಾಟೀಲ್ ಮುನೇನಕೊಪ್ಪ ನವಲಗುಂದದಲ್ಲಿ ಯಾಕೆ ಸೋತರು. ಇದು ಜಾಸ್ತಿ ಯಾವಾಗ ಮಾಡಲಿಕ್ಕೆ ಹೋಗ್ತಾರೆ ಆವಾಗ ಉಳಿದ ಉಪಜಾತಿಗಳು ಒಟ್ಟಾಗ್ತವೆ. ಒಂದು ಅದು ಬೆಳಗಾವಿಯಲ್ಲಿ ಪಂಚಮಸಾಲಿ ಫ್ಯಾಕ್ಟರ್ ವರ್ಕ್ ಆಗಿಲ್ಲ. ಎರಡನೇದು, ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮರಾಠಿ ಭಾಷಿಕ ಸಮುದಾಯ ದೊಡ್ಡ ಮಟ್ಟದಲ್ಲಿ
ಸಹಾಯ ಮಾಡಿತ್ತು, ಕೈ ಹಿಡಿದಿತ್ತು. ಆದರೆ ಲೋಕಸಭಾ ಚುನಾವಣೆಗೆ ಬಂದಾಗ ಮರಾಠಿ ಭಾಷಿಕರು ಸಾರಾ ಸಗಟಾಗಿ ಅವರು ಬಿ ಜೆ ಪಿ ಅಂತ ಹೋಗಿದ್ದಾರೆ. ಅದೊಂದು ಆತಂಕ ಇತ್ತು, ಜಗದೀಶ್ ಶೆಟ್ಟರ್ ಮರಾಠಿ ಮಾತಾಡೋದಿಲ್ಲ, ಮರಾಠಿ ಬಂದ. ಆದರೆ ಅವ್ರು ಏನು ಮಾಡಿದ್ರು, ಸ್ಟಿಲ್ ಬಿ ಜೆ ಪಿ ಅಂತ ಬಂದ. ಅವ್ರು ಫಸ್ಟ್ ಹೋಗಿದ್ದೆ ಬೆಳಗಾವಿ ಗ್ರಾಮಾಂತರಕ್ಕೆ. ಓಕೆ ಓಕೆ. ಒಬ್ಬೊಬ್ಬರೆ ಕಳೆದ ಬಾರಿ ನಿಂತಿರ್ತಕ್ಕಂಥವ್ರು, ಬಂಡಾಯ ನಿಲ್ತಕ್ಕಂಥವ್ರು ಎಲ್ಲರನ್ನ ಕರೆದು ಮಾತಾಡಿಸಿ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರಿಂದ, ಮತ್ತು ಮರಾಠಿ ಭಾಷಿಕ, ಈಗ ಅದು ಮರಾಠಿ ಭಾಷಿಕ ಅಂದರೆ ಅದು ಬರೀ ಮರಾಠ ಅಲ್ಲ, ಅದು ಮರಾಠಿ ಭಾಷಿಕ ಬೇರೆ ಬೇರೆ ಸಮುದಾಯಗಳಿವೆ, ಜಾತಿಗಳು ಬೇರೆ ಇರ್ಬೋದು, ಭಾಷೆ ಮರಾಠಿ, ಭಾಷೆ ಮರಾಠಿ ಮಾತಾಡ್ತಾರೆ. ಅವರು ಮೋದಿಯತ್ತ ವಾಲುವ ಹೆಚ್ಚು ಸಂಕೇತಗಳಿದ್ವು. ಅದನ್ನು ಜಗದೀಶ್ ಶೆಟ್ಟರ್ ಎನ್ಕ್ಯಾಶ್ ಮಾಡಿಕೊಂಡ್ರು. ಮತ್ತು ಈ ಬೆಳಗಾವಿ ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಅಭಯ್ ಪಾಟೀಲ್ ಅಲ್ಲೂ ಅವ್ರು, ನಾವು ಬೆಳಗಾವಿಗೆ ಹೋದಾಗಲೇ ಅದನ್ನು ನಾವು ಗಮನ ನೋಡಿದ್ವಿ. ಆ ಬೆಳಗಾವಿ ನಗರದಲ್ಲಿ ಬಿ ಜೆ ಪಿಗೆ ಒಂದು ಗಟ್ಟಿ ಸಂಘಟನೆ ಇದೆ, ಮತ್ತು ಅದು ಡಿಫಾಲ್ಟ್ ವೋಟಿಂಗ್ ಪ್ಯಾಟರ್ನ್ ಇದೆ. ಅಲ್ಲಿ ಮರಾಠಿ ಭಾಷಿಕರು ಇದ್ದಾರೆ, ಜೈನರಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಬ್ರಾಹ್ಮಣರಿದ್ದಾರೆ. ಅದು 79 ಬೆಳಗಾವಿ ದಕ್ಷಿಣ 73,220 ಆ್ಯಂಡ್ ಅಭಯ್ ಪಾಟೀಲ್ ಇಸ್ ಅ ಗುಡ್ ವರ್ಕರ್. ಹೌದು, ಅಭಯ್ ಪಾಟೀಲ್ ತುಂಬ ಚೆನ್ನಾಗಿ ಹೋದಾಗ ಕೇಳ್ತಾ ಇದ್ದೆ ಅಭಯ್ ಪಾಟೀಲ್ ಕೆಲಸ ಹೆಂಗೆ ಜನ. ಹೌದು, ಅಭಯ್ ಪಾಟೀಲ್ ಸ್ವಲ್ಪ ಮಾತನಾಡುವಾಗ ಸ್ವಲ್ಪ ತಿರ್ಸಷ್ಟು ಅಂತಾರೆ, ಬಟ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾರೆ ಜನ ಹೇಳಿದರು. ನಾವು ಅನೇಕ ಬಾರಿ ಹೋದ, ವಿಷನ್ ಇದೆ ಅವರಿಗೆ, ವಿಷನ್ ಇದೆ. ಆ ಇದು ಮಾಡಿದಾರಲ್ಲ ತಿನ್ನುವ ಕಟ್ಟೆ, ಕೌಗಲಿ ಕೌಗಲಿ, ಅದನ್ನು ನೋಡಿದರೆ ಗೊತ್ತಾಗುತ್ತೆ ಅದೊಂದು ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಅಭಯ್ ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಬೆಳಗಾವಿ ಉತ್ತರ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿದ್ದರೆ ಏನಕ್ಕೇನ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನು ಕೆಡವಬೇಕು ಅಂತ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ 25,000 ಲೀಡ್ ಕೊಟ್ಟಿದ್ದಾರೆ. 50,000 ಅಲ್ಲೇ ಬಂತು, ಅಲ್ಲೇ ಬಂತು. ಉಳಿದ ಕ್ಷೇತ್ರಗಳು, ಈಗ ರಾಮದುರ್ಗ ಬಿ ಜೆ ಪಿ ತನ್ನ ಪರ್ಫಾರ್ಮೆನ್ಸನ್ನು ಸುಧಾರಿಸ್ಕೊಳ್ಬಹುದಿತ್ತು. ಎಸ್, ಅಲ್ಲಿ ನೋಡಿ 74,720, ಬಟ್ ಒಳಜಗಳ ಇತ್ತು. ಚಿಕ್ಕರೇವಣ್ಣ ಅಂತ ಕಳೆದ ಬಾರಿ ಕ್ಯಾಂಡಿಡೇಟು, ಮಾದೇವಪ್ಪ, ಯಾದವಾಡ್, ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ರು ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಅಂತ. ಯಾರ ಜೊತೆ ಹೋಗಬೇಕು ಅನ್ನೋ ಕಾರಣಕ್ಕೆ ರಾಮದುರ್ಗದಲ್ಲಿ ಪ್ರಚಾರ ಆದರೂ ಕೇವಲ 394 ಲೀಡ್ ಕಾಂಗ್ರೆಸ್ಸಿಗೆ ಲೀಡ್ ಅಶೋಕ್ ಪಟ್ಟಣ್ ಕೊಡಿಸಿದ್ದಾರೆ. ಸೌದತ್ತಿ ಕಾಂಗ್ರೆಸ್ ಕೈ ಹಿಡಿದಿದೆ. ಉಳಿದಂತೆ ಬಹುತೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಲೀಡ್ ಇದೆ. ಎಸ್, ನನಗನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಷ್ಠೆಗೆ, ಹೇಗೆ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತದಾರ 8 ಕೊಟ್ಟಿದ್ದಾನೋ, ಬೆಳಗಾವಿಯಲ್ಲೂ ಕೂಡ 8 ಕೊಡಲಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಶಾಸಕರು, 3 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಶಾಸಕರಿದ್ದರು. ಆದರೆ 6 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಲೀಡ್ ಬಂದಿದೆ, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡ್ ಬಂದಿದೆ. ಸ್ವಲ್ಪ ಜಗದೀಶ್ ಶೆಟ್ಟರ್ ಸ್ವಭಾವ ಕೂಡ ಹೆಲ್ಪ್ ಆಗಿರ್ಬೋದು, ಸೌಮ್ಯ, ಯಾಕಂದರೆ ಸೌಮ್ಯ ಬೆಳಗಾವಿ ರಾಜಕಾರಣದಲ್ಲಿ ಸೌಮ್ಯತೆ ಇರಲ್ಲ. ಹೌದೌದೌದು, ಅದು ಏನೋ ಅಂತಂದರೆ ಸ್ವಲ್ಪ ಮಾತನಾಡೋ ಶೈಲಿನೇ ಬೇರೆ ಇರುತ್ತೆ. ಜಗದೀಶ್ ಶೆಟ್ಟರ್ ಸ್ವಭಾವ ಕೂಡ ಅವ್ರಿಗೆ ಆ ಬೆಳಗಾವಿಯಲ್ಲಿ ಒಂದು ರೀತಿಯ ಅಟ್ರಾಕ್ಷನ್ ಸಿಕ್ಕಿರ್ಲಿಕ್ಕೆ ಸಾಕು. ಎಸ್, ಬಟ್ ಹ್ಯೂಜ್ ರಿಸ್ಕನ್ನು ಜಗದೀಶ್ ಶೆಟ್ಟರ್ ರಿಸ್ಕ್ ತೆಗೆದುಕೊಂಡ್ರು. ಮತ್ತು ಈ ಕ್ಷೇತ್ರದ ನೆನಪಿಡಬೇಕಾದ ಹೈಲೈಟ್ ಏನಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬಿ ಜೆ ಪಿ 50,000 ಲೀಡ್ ತಗೊಳ್ತು ಅಂತ. ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಇದೆ, ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಮಧು ಬಂಗಾರಪ್ಪ ಉಸ್ತುವಾರಿ, ಅವರ ಸಹೋದರಿ ಕಾಂಗ್ರೆಸ್ ಕ್ಯಾಂಡಿಡೇಟ್. ಮಧು ಬಂಗಾರಪ್ಪ ಎಷ್ಟು ಲೀಡ್ ಕೊಡಿಸಿದ್ರು ಸಹೋದರಿ ಕೊಡಿಸಿದ್ರ ಲೀಡ್? ಸಣ್ಣ ಬ್ರೇಕ್ ಆಗ್ತದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.